ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಒಂದೇ ಒಂದು ಅವರು ಆ ರೀತಿ ಹೇಳಿದಾಗ ನನ್ನ ಮನಸ್ಸಿಗೆ ನಿಜವಾಗಿ ಬೇಜಾರಾಯಿತು. ಏನಪ್ಪ 30 ವರ್ಷ ಪಾರ್ಟಿ ಕಟ್ಟಿ ದುಡಿದಂಥವ್ರಿಗೆ ಜಗದೀಶ್ ಶೆಟ್ಟರ್ಗೆ ಈ ರೀತಿಯಾದಂತ ಒಂದು ಬರ್ತದಲ್ಲ ಅನ್ನುವಂಥ ಪರಿಸ್ಥಿತಿ ಮನಸ್ಸಿಗೆ ಬಹಳ ಬೇಜಾರಾಯಿತು. ಮತ್ತು ಎಲ್ಲಿಯವರಿಗೆ ಬೇಡಪ್ಪ ರಾಜಕಾರಣ ಬೇಡ, ಮತ್ತು ನಿಮಗೊಂದು ಬೇರೆ ಅವಕಾಶ ಅದನ್ನು ಹೇಳಿದರು, ಬೇರೆ ನಿಮ್ಗೆ ಪಕ್ಷದವರು ಬೇರೆ ಅವಕಾಶ ಕೊಡ್ತೀವಿ ಬಂದು ಚರ್ಚೆ ಮಾಡ್ರಿ ಅನ್ನುವಂಥದ್ದು. ನಾನು ಹೇಳುವಂಥದ್ದು ಇವತ್ತು ಮಾಜಿ ಮುಖ್ಯಮಂತ್ರಿ ಹಿರಿಯ ನಾಯಕರು ಒಂದು ಗೌರವ ಕೊಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಮತ್ತು ನಿಜವಾಗಿ ನಾನು ಚುನಾವಣೆಗೆ ನಿಲ್ಲಬಾರ್ದು ಅನ್ನುವಂಥ ಒಂದು ಆಸೆಗಳು ವರಿಷ್ಠರ ಮಧ್ಯದಲ್ಲಿ ಇದ್ರೆ 2-3 ತಿಂಗಳ ಹಿಂದೆ ಕರೆದು ಇಲ್ಲ ಈ ರೀತಿ ಆಲೋಚನೆ ನಾವು ಮಾಡಿದ್ದೇವೆ, ನೀವು ಹಿರಿಯ ನಾಯಕರಿದ್ದೀರಿ, ಆ ಹಿನ್ನೆಲೆಯಲ್ಲಿ ನಿಮಗೆ ಬೇರೆ ಅವಕಾಶಗಳನ್ನ ಪಕ್ಷ ನಾವು ಕೊಡ್ತೀವಿ, ಅದಕ್ಕಾಗಿ ದಯವಿಟ್ಟು ಈ ಸಲ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತ ಹೇಳಿದ್ರೆ ನನಗೊಂದು ಗೌರವ ಇತ್ತು. ಇನ್ನೊಂದು 2 ದಿವಸ ಇದೆ ನಾಮಿನೇಷನ್, ನಾಮಪತ್ರ ಸಲ್ಲಿಕೆ ಇನ್ನೊಂದು 2 ದಿವಸ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಫೋನ್ ಮಾಡಿ ಹೇಳ್ತಾರಂತಂದ್ರೆ ಮನಸ್ಸಿಗೆ ನಿಜವಾಗಿ ಬೇಜಾರಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೀನಿ ವರಿಷ್ಠರಿಗೆ, ನಾ ಮತ್ತೊಂದು ಸಲ ಕಾಂಟ್ಯಾಕ್ಟ್ ಮಾಡ್ತೀನಿ. ಅದಕ್ಕೆ ಏನು ನೀವು ಈ ರೀತಿ ಹೇಳಿದಿರಿ ಅದು ನಂದು ಒಪ್ಪಿಗೆ ಇಲ್ಲ, ಅದಕ್ಕಾಗಿ ದಯವಿಟ್ಟು ಇದನ್ನ ನೀವು ನಿರ್ಣಯವನ್ನ ರೀಕನ್ಸಿಡರ್ ಮಾಡಿಕೊಂಡು ಮತ್ತೆ ನನಗೆ ಕಾಂಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ ಮೇಲೆ ಅವ್ರು ಇದನ್ನ ಮತ್ತೊಮ್ಮೆ ನಾವು ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ನನಗೆ ವಿಶ್ವಾಸ ಇದೆ ಪಕ್ಷದ ವರಿಷ್ಠರ ಮೇಲೆ, ನನಗೆ ವಿಶ್ವಾಸ ಇದೆ ಮತ್ತೆ ನನಗೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಮತ್ತು ಜನರ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಒಂದೇ ಒಂದು ಈ ಒಂದು ರಾಜಕಾರಣಕ್ಕೆ ನಾನು ಬರುವುದು ಆಕ್ಸಿಡೆಂಟ್ಲಿ ಬಂದಿದ್ದು, ಮತ್ತು 6 ಬಾರಿ ನೇರವಾಗಿ ಇವತ್ತು ಹುಬ್ಳಿ ಗ್ರಾಮೀಣ ಮತ್ತು ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಜನ ಆಶೀರ್ವಾದ ಮಾಡಿ ಇವತ್ತು ನನಗೆ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಗೌರವ ಕೊಟ್ಟಿದ್ದಾರೆ. ಆ ಗೌರವಕ್ಕೆ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಗೌರವ ಕೊಡುವಂಥ ಕೆಲಸ ಪಕ್ಷದಿಂದ ಆಗೇ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಬೇರೆ ರೀತಿಯಾದಂಥ ವಿಚಾರ ನಡೀತಾ ಇದೆ, ಅದನ್ನು ಬಹುಶಃ ಅದ್ರ ಬಗ್ಗೆ ಮತ್ತೆ ಚರ್ಚೆಯನ್ನು ಮಾಡಿ ಒಂದು ಸರಿಯಾದಂಥ ನಿರ್ಧಾರಕ್ಕೆ ಬರ್ತಾರೆ ವರಿಷ್ಠರು ಅನ್ನುವಂಥ ವಿಶ್ವಾಸ ನಂಬಿಕೆ ನೀಡಿ.